ಕಣ ರಂಗೇರಿದೆ. ಎಲೆಕ್ಷನ್ ಗೆ ದಿನಗಳು ಹತ್ತಿರವಾಗುತ್ತಲೇ ರಾಜಕೀಯ ಪಕ್ಷಗಳು ಮತ್ತಷ್ಟು ಆಕ್ಟಿವ್ ಆಗಿವೆ. ರಾಜಕೀಯ ನಾಯಕರು ಇನ್ನಷ್ಟು ಅಲರ್ಟ್ ಆಗಿದ್ದಾರೆ. ಮತದಾರ ಬಾಂಧವರನ್ನ ಸೆಳೆಯಲು ನಾನಾ ರೀತಿಯ ಕಸರತ್ತು ಮಾಡುತ್ತಿದ್ದಾರೆ. ಅದರ ಪ್ರಮುಖ ಅಂಗವೇ ತಮ್ಮ ಪರ ಪ್ರಚಾರಕ್ಕೆ ಸ್ಟಾರ್ಸ್ ಗಳನ್ನು ಕರೆತರ್ತಾ ಇರೋದು. ಕೈಪಡೆ ಅಗ್ರೆಸಿವ್ ಆಗಿ ಮುನ್ನುಗ್ತಾ ಇದೆ. ಅದಕ್ಕಾಗಿ ತಾರಾ ಬಲವನ್ನೇ ತಮ್ಮತ್ತ ಸೆಳೆದುಕೊಂಡಿದೆ. ಎಸ್, ದೊಡ್ಡಮನೆಯ ಸೋಸೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಗೆ ಕಾಂಗ್ರೆಸ್ ಗಾಳ ಹಾಕಿದೆ. ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಹುರುಪು ಬಂದಂತಾಗಿದೆ. ಇನ್ನು ಗೀತಾ ಶಿವರಾಜ್ ಕುಮಾರ್ಗೆ ರಾಜಕೀಯ ಅನ್ನೋದು ಹೊಸದೇನಲ್ಲ. ತಂದೆ ಬಂಗಾರಪ್ಪ ಮುಖ್ಯಮಂತ್ರಿ ಆಗಿದ್ರೆ ತಮ್ಮಂದಿರಿಬ್ಬರು ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ. ಈ ಬಾರಿ ಸೊರಬದ ಶಾಸಕ ಸ್ಥಾನಕ್ಕೆ ಸವಾಲು ಎಸೆದಿದ್ದಾರೆ. ಹಾಗೆ ಕಳೆದ ಲೋಕಸಭಾ ಎಲೆಕ್ಷನ್ ನಲ್ಲಿ ಸ್ವತಃ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧಿಸಿದ್ರು. ತೆನೆ ಹೊತ್ತ ಮಹಿಳೆಯ ಗುರುತಿನ ಮೂಲಕ ಜನರ ಮುಂದೆ ಹೋಗಿದ್ರು. ಇದೀಗ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ನತ್ತ ದೊಡ್ಡಮನೆ ಸೊಸೆ ಹೆಜ್ಜೆ ಇಟ್ಟಿದ್ದಾರೆ. ಶಿವಣ್ಣನ ಪತ್ನಿ ತಮ್ಮ ಪಕ್ಷಕ್ಕೆ ಬರ್ತಾರೆ ಅಂದಾಗ ಶಾಲು ಹೊದಿಸಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲು ಸ್ವತಃ ಡಿಕೆ ಶಿವಕುಮಾರ್ ತಮ್ಮೆಲ್ಲಾ ಶೆಡ್ಯೂಲ್ ಬ್ರೇಕ್ ಮಾಡಿ ಕೆಪಿಸಿಸಿ ಕಚೇರಿಯಲ್ಲಿ ಉಪಸ್ಥಿತರಿದ್ರು. ಮಧ್ಯಾಹ್ನ 12 ಗಂಟೆಗೆ ಕೆಪಿಸಿಸಿಗೆ ಆಗಮಿಸಿದ್ದ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಹೃದಯದಿಂದಲೇ ವೆಲ್ಕಮ್ ಮಾಡಿ ಪಕ್ಷದ ಶಾಲು ಹೊದಿಸಿ ಕಾಂಗ್ರೆಸ್ಗೆ ಬರಮಾಡಿಕೊಂಡರು. ಈ ನಡುವೆ ಮಾತನಾಡಿದ ಗೀತಾ ಶಿವರಾಜ್ ಕುಮಾರ್ ಕನಕಪುರಕ್ಕೆ ಸದ್ಯದಲ್ಲೇ ಶಿಫ್ಟ್ ಆಗಲಿರುವ ವಿಚಾರವನ್ನ ತಿಳಿಸಿದ್ರು. ಎಲ್ಲೆಲ್ಲಿ ಕ್ಯಾಂಪೇನ್ ಹೋಗಬೇಕು ಅನ್ನೋ ಪ್ಲಾನ್ ಕೂಡ ಆಗಿದೆ. ಶಿವಣ್ಣ ಕೂಡ ಬರ್ತಾರೆ, ಶೂಟಿಂಗ್ ಇಲ್ಲದ ಬಿಡುವಿನ ವೇಳೆ ಪ್ರಚಾರದಲ್ಲಿ ತೊಡಗುತ್ತಾರೆ ಅಂತ ಹೇಳಿದ್ರು. ಸರ್ ಲೈಕ್ ಚೇಂಜ್ ಶಿಫ್ಟ್ ಮಾಡಿದ್ದಾರೆ ಸರ್. ಜೊತೆಯಲ್ಲಿ ಶಿವರಾಜ್ ಕುಮಾರ್ ಅವರು ಕೂಡ ಕೆಲವು ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಮಧು ಬಂಗಾರಪ್ಪ ಕ್ಷೇತ್ರ ಸೊರಬದಿಂದ ಆರಂಭವಾಗಿ ಕಾರವಾರದಲ್ಲಿಯೂ ಕ್ಯಾಂಪೇನ್ ಮಾಡ್ತೀನಿ, ನನ್ನ ತಮ್ಮ ಇದ ಕಡೆ ನಾನಿರ್ತೇನೆ, ಕಾಂಗ್ರೆಸ್ ಸೇರುವುದು ನನ್ನ ಸ್ವಂತ ನಿರ್ಧಾರ ಅಂತ ಹೇಳಿದ್ರು ಗೀತಾ ಶಿವರಾಜ್ ಕುಮಾರ್. ಗ್ಯಾರಂಟಿ ಬರ್ತಾರೆ ಶಿವಮೊಗ್ಗ ಜಿಲ್ಲೆ, ಮತ್ತೆ ಸ್ವಲ್ಪ ಶೂಟಿಂಗ್ ಇರೋದ್ರಿಂದ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಬಹಳ ಟೈಮ್ ಅದನ್ನ ತಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈ ಪಕ್ಷದಲ್ಲಿ ಯಾವುದೇ ಡಿಸ್ಟ್ರಿಕ್ಟ್ ಆಗಲಿ ಬೇರೆ ತಾಲೂಕುಗಳಾಗಲಿ ಪಕ್ಷ ಹೋಗ್ಬಿಟ್ಟು ನಾನು ಕ್ಯಾಂಪೇನ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಒಂದ್ ಕಡೆ ದೊಡ್ಡಮನೆ ಸೊಸೆ ಕಾಂಗ್ರೆಸ್ ಸೇರಿದ್ದು ಇಡೀ ಸುದ್ದಿಯಾದ್ರೆ, ಮತ್ತೊಂದು ಕಡೆ ಕಿಚ್ಚ ಸುದೀಪ ಪೈಲ್ವಾನ್ ಆಗಿ ಕಳೆದ 3 ದಿನಗಳಿಂದ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಬೇಟೆಗೆ ಇಳಿದಿದ್ದಾರೆ. ಬಿರುಬಿಸಿಲನ್ನ ಲೆಕ್ಕಿಸದೆ ಕೆಂಪೇಗೌಡನ ಆರ್ಭಟಕ್ಕೆ ಇವತ್ತು ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿತ್ತು. ಬಿಜೆಪಿಯಿಂದ ಹೊರ ನಡೆದ ಜಗದೀಶ್ ಶೆಟ್ಟರ್ ನೆಲದಲ್ಲಿ ಕಿಚ್ಚನ ಅಬ್ಬರದ ಪ್ರಚಾರ ನಡೀತಾ ಇದ್ದು, ಕಿಚ್ಚನ ನೋಡಲು ಸಾವಿರ ಸಾವಿರ ಅಭಿಮಾನಿಗಳು ನೆರೆದಿದ್ದರು. ಇನ್ನುಳಿದಂತೆ
ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಪರವಾಗಿ ಅನುಪ್ರಭಾಕರ್ ದಿಗಂತ್ ಪ್ರಚಾರಕ್ಕೆ ಇಳಿದಿದ್ರು. ಮನೆ ಮನೆಗೆ ತೆರಳಿ ಸುಧಾಕರ್ ಗೆ ಮತ ನೀಡುವಂತೆ ಮನವಿ ಮಾಡಿದ್ರು. ನಿನ್ನೆಯಷ್ಟೇ ಹರ್ಷಿಕಾ ಪೂಣಚ, ಭುವನ್, ದಿವ್ಯಾ ಉರುಡುಗ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಪರವಾಗಿ ಮತ ಕೇಳಿದ್ರು. ಬೆಂಗಳೂರಿನಲ್ಲಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ರವಿ ಸುಬ್ರಹ್ಮಣ್ಯ ಪರವಾಗಿ ನಟ ಶ್ರೀನಗರ ಕಿಟ್ಟಿ ಮನೆ ಮನೆಗೂ ತೆರಳಿ ಮತ ಕೇಳಿದ್ರು. ರವಿ ಸುಬ್ರಹ್ಮಣ್ಯನವರು ನಾಲ್ಕನೇ ಬಾರಿ ಗೆದ್ದು ಸಚಿವರಾಗಬೇಕು ಅನ್ನೋದು ಜನರ ಆಸೆ ಅಂತ ಹೇಳೋ ಮೂಲಕ ವಿದ್ಯಾವಂತರು ಯುವಕರು ಮತದಾನ ಮಾಡಿ ಅನ್ನೋ ಸಂದೇಶ ನೀಡಿದ್ರು. ಕಳೆದ ಮೂರು ಬಾರಿ ಕೂಡ ಅವರಿಗೆ ನಮ್ಮ ಕ್ಷೇತ್ರದ ಜನ ತುಂಬಾ ಹೃದಯದಿಂದ ಆಶೀರ್ವಾದ ಮಾಡಿದ್ದಾರೆ. ಮತ್ತೆ ಅವರ ಅಭಿವೃದ್ಧಿ ಕಾರ್ಯಗಳನ್ನಾಗಲಿ ಅವರು ಈ ಭಾಗದ ಎಲ್ಲ ಮತದಾರರ ಪ್ರೀತಿಯನ್ನು ಪಡೆಯುವುದರಲ್ಲಿ ಎಷ್ಟು ಸಾಫಲ್ಯ ಹೊಂದಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಈ ಬಾರಿ ಇದು ನಾಲ್ಕನೇ ಬಾರಿ ರವಿ ಸುಬ್ರಹ್ಮಣ್ಯ ಅವರು ಈ ಭಾಗದಿಂದ ಸ್ಪರ್ಧಿಸ್ತಾ ಇದ್ದಾರೆ. ಆತ್ಮೀಯ ಮತದಾರರೆಲ್ಲರೂ ಅವರ ಪರವಾಗಿ ಮತಗಳನ್ನು ನೀಡಿ ಅವರನ್ನ ಗೆಲ್ಲಿಸೋ ಮುಖಾಂತರ ಬಿಜೆಪಿ ಅಧಿಕಾರಕ್ಕೆ ಬಂದು ನಮ್ಮ ರವಿಯವರು ಮಂತ್ರಿಗಳಾಗಬೇಕು ಅನ್ನೋ ಮಹದಾಸೆ ಇದೆ. ಆ ಒತ್ತಾಸೆಗೆ ಎಲ್ಲರೂ ಸೇರಿ ಬೆಂಬಲ ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ಅವರಿಗೆ ವೈಯಕ್ತಿಕವಾದ ವರ್ಚಸ್ಸು ತುಂಬಾ ಚೆನ್ನಾಗಿದೆ ಮತ್ತು ಬಿಜೆಪಿಯ ಅಧಿಕಾರ ಯಾವ ರೀತಿ ನಡೀತಾ ಇದೆ, ದೇಶದಲ್ಲಿ ಯಾವ ರೀತಿ ಅಭಿವೃದ್ಧಿಗಳು ಆಗ್ತಾ ಇದೆ, ಯಾವ ನಿಟ್ಟಿನಲ್ಲಿ ನಮ್ಮ ದೇಶ ಅಭಿವೃದ್ಧಿ ಪದ್ಧತ ಸಾಗ್ತಾ ಇದೆ, ಆ ಎರಡೂ ಆಲೋಚನೆಗಳು ಇಟ್ಕೊಂಡು ಅವರಿಗೆ ಮತಗಳನ್ನ ನೀಡಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತೀವಿ. ಗೀತಾ ಹಾಸನ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18.